ಸರ್, ನೀವು ಕುಲದ ಗೌಡರು, ಯಜಮಾನರು, ಗಣಾಚಾರಿ ಹಾಗೂ ಚಾಕರಿದಾರರುಗಳ ಜವಾಬ್ದಾರಿಗಳು ಏನು ಅಂತಂದ್ಬಿಟ್ಟು ಕಳೆದ ಸಂಚಿಕೆಯಲ್ಲಿ ಬಹಳ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸರ್, ಇವರುಗಳಿಗೆ ದೇವಾಲಯದ ವತಿಯಿಂದ ಏನಾದರೂ ಆರ್ಥಿಕ ಸಹಕಾರ ದೊರೆಯುತ್ತದೆ? ಸಮಾಜದ ಕುಲಬಾಂಧವರಿಗೆ ಹಿಂದೆ ಹೇಳ್ತಕ್ಕಂತೆ ಬರೀ ಬೆಂಗಳೂರು ದಲ್ವಾಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದು ಸಮಾಜದ ಕಾರ್ಯಕಲಾಪ ಅಲ್ಲ. ಇಡೀ ದೇಶದ ರಾಜ್ಯದಲ್ಲಿ ಒಂದಿಕುಲ ಕ್ಷತ್ರಿಯ ತಿಳಾರ ಒಂದಿಕುಲ ಕ್ಷತ್ರಿಯರು ಎಲ್ಲೆಲ್ಲಿ ಕರ್ಗ ಸಪ್ತರಿಸ್ತಾ ಇದ್ದಾರೋ ಅಲ್ಲೆಲ್ಲಾನು ಕೂಡ ಧಾರ್ಮಿಕ ನಡೀತಾ ಇದ್ವಿ. ಉಳ್ಸ್ಕೊಂಡು ಬಂದಿರತಕ್ಕಂಥ ಎಲ್ಲ ಸಂಸ್ಥೆ ದೇವಸ್ಥಾನದ ಕಾರ್ಯಕರ್ತರುಗಳು ನಡ್ಕೊಂಡು ಬಂದಿರತಕ್ಕಂಥ ವಿಚಾರ ಕೇಳಿದ್ದೀರಾ. ಇದು ಪ್ರಮುಖವಾಗಿ ಅವರವ್ರದ್ದು ಏನೇನು ವಿಚಾರಗಳು ಇದೆಯೋ ವಿನಿಮಯ ಇದೆಯೋ ಸಮಾಜ ಇದನ್ನು ತಿಳ್ಕೊಳ್ಬೇಕು ಅನ್ನೋದನ್ನ ಎಷ್ಟು ಶ್ರಮ ಇದೆ ಎಷ್ಟು ಗೌರವ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರ ಸಮಾಧಾನ ಕಳ್ಕಳೆಯಿಂದ ಕೇಳ್ಕೊಳ್ತೀನಿ. ನೋಡಿ, ಮೊದಲನೇದಾಗಿ ಧಾರ್ಮಿಕ ವಿಚಾರದಲ್ಲಿ ತಗೊಳಕ್ ಹೋದ್ರೆ ಜಾತ್ರೆ ವಿಚಾರದಲ್ಲಿ ತಗೊಳ್ಬೇಕಾದ್ರೆ ಪ್ರಮುಖ ಪಾತ್ರವಹಿಸೋದು ಕರ್ಗ ಪೂಜಾರಿ. ಮೊದಲನೇದಾಗಿ ಕರ್ಗದ ಪೂಜಾರಿ ಪ್ರಮುಖ ವಿಚಾರ ಯಾಕಪ್ಪ ಬರ್ತಾರೆ ಅಂತಂದ್ರೆ, ನಮ್ಮಲ್ಲಿ ಏನೋ ಎತ್ತೋ ಗೊತ್ತಿಲ್ಲ, ಬೆಂಗಳೂರು ಒಂದು ಬಿಟ್ಟರೆ ಬೇರೆ ಎಲ್ಲ ದೇವಸ್ಥಾನಗಳಲ್ಲಿ ನೋಡಿ ಎಷ್ಟು ಕರ್ಗ ದೇವಸ್ಥಾನ ಆಗ್ತದೋ ಅಷ್ಟು ಕರ್ಗ ದೇವಸ್ಥಾನ ನೋಡಿ. ಇದು ಸಮಾಜ ಗಮನಿಸ್ಬೇಕು. ಕರ್ಗ ಎತ್ತ ಪೂಜಾರಿ ಕರ್ಗದ ಸಮಯದಲ್ಲಿ ಒಂದು ವಾರ, ಒಂದು ತಿಂಗಳು, 15 ದಿವಸ, 3 ದಿವಸ ಕರ್ಗಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ. ಕರ್ಗ ಎತ್ತಿರ್ತಾರೆ. ಕರ್ಗ ಎತ್ತಿದ್ಮೇಲೆ ಅವ್ರ ವೃತ್ತಿ ಜೀವನಕ್ಕೆ ಹೋಗ್ಬಿಡ್ತಾರೆ, ಮನೆ ಜೀವನಕ್ಕೆ ಹೋಗ್ಬಿಡ್ತಾರೆ. ಅವ್ರ ವಿದ್ಯಾಭ್ಯಾಸನೋ ಕೆಲಸನೋ ಕಾರ್ಯನೋ ಏನೋ ಆ ಸಮಯದಲ್ಲಿ ಒಂದು 10 ದಿವಸ ರಜಾ ಹಾಕ್ಬಿಟ್ಟು ಕೆಲಸ ಮಾಡಿಬಿಟ್ಟು ಕರ್ಗ ಶಕ್ತಿ ಸೇರ್ಬಿಟ್ಟು ಅಲ್ಲಿ ಏನು ಸಿಗುತ್ತೋ, ಏನು ಕಾಣಿಕೆ ಸಿಗುತ್ತೋ, ಆ ಕಾಣಿಕೆ ಯಾರು ಏನು ಕೊಡ್ತಾರೋ ಅದರಲ್ಲಿ ಸ್ಥಳೀಯವಾಗಿ ಗೌಡರು, ಯಜಮಾನರು, ಕಂಪನಿಯವ್ರು ಕುಂದ್ಕೊಂಡು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಕ್ಕಂತೆ ಆ ಕರ್ಗ ಎತ್ತ ಪೂಜಾರಿ ಕರ್ಗ ನಡೆಸ್ಕೊಂಡು ಮನೆಗೆ ಹೋಗ್ತಾನೆ. ಇದಕ್ಕೆ ಕುಲಸ್ಥರು ಕೈ ಜೋಡಿಸ್ತಾರೆ. ಇನ್ನು ಬೇರೆ ಸಮಯದಲ್ಲಿ ದೇವಸ್ಥಾನ ಯಾರಪ್ಪ ನಡೆಸ್ತಾರೆ ಅನ್ನೋದು ಕ್ವಶನ್ ಮಾರ್ಕ್. ಯಾಕಂದ್ರೆ ಕುಲಸ್ಸು ಅರ್ಚಕ ಬಂದ್ಬಿಟ್ರೆ ಅವನ ಅರ್ಚನೆಗಳು ಮಾಡೋದು ಅದು ಇದು ಎಲ್ಲ ಸಂಪ್ರದಾಯಗಳು ಕಲ್ತಿಲ್ಲ, ನಮ್ಮ ಸಮುದಾಯದಲ್ಲಿ ಅದು ಕಲ್ತಿಲ್ಲ, ಬ್ರಾಹ್ಮಣರ ಆಗೋ ಥರದಲ್ಲಿ ಶಾಸ್ತ್ರ ಸಂಪ್ರದಾಯಗಳು ಹೇಳೋದು ಕಲ್ತಿಲ್ಲ, ಯಾರಾದ್ರೂ ಕಷ್ಟ ಸುಖ ಬಂದು ಕೇಳೋದು ಕಲ್ತಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬ್ರಾಹ್ಮಣರನ್ನೋ ಇನ್ನೊಬ್ಬರನ್ನ ಸ್ಥಳೀಯರನ್ನೋ ಯಾರನ್ನಾರು ನೇಮಕ ಕೊಟ್ಟು ಅವ್ರಿಗೆ ಸಂಬಳಗಳು ಕೊಡ್ತಾರೆ, ಮನೆಗಳು ಕೊಡ್ತಾರೆ, ಪೂಜೆಗೆ ವ್ಯವಸ್ಥೆ ಮಾಡ್ತಾರೆ. ಯಾರ್ದು ಕಷ್ಟ ಇದೆಯೋ, ಯಾರ್ದು ಕೆಲಸ ಸಂಬಂಧಪಟ್ಟ ಕಮಿಟಿನವ್ರ ಕೆಲಸ, ಅವ್ರಿಗೆ ಅಷ್ಟು ಅದ್ರ ಮೇಲೆ ಬರ ಬೀಳ್ತದೆ. ದೇವಸ್ಥಾನಗಳು ಕಟ್ಬಿಡ್ಬೋದು, ಧಾರ್ಮಿಕ ಉಳಿಸೋದಕ್ಕೆ ಮಾಡ್ಬೋದು, ಧಾರ್ಮಿಕ ಮಾಡ್ಬೋದು, ಇಷ್ಟು ಕೆಲಸ ಯಾರ್ದು ಉಳಿಸ್ಬೇಕಂದ್ರೆ ಯಾರ್ದು, ಅದಕ್ಕೊಂದು 10 ಜನ ಸದಸ್ಯರು, ಅಷ್ಟು 10 ಜನ ಸದಸ್ಯರು ಮಾಡೋದೇ ಅದು ಉಳಿತದೆ. ಇದು ಬೇರೆ ಬೇರೆ ಊರುಗಳು ಗ್ರಾಮಗಳನ್ನ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಏನು ಮಾಡ್ತಾರೆ, ಗುಂಪುಗಾರಿಕೆಗಳಾದವಾಗ ವಸೂಲಿಗಳು ಮಾಡ್ತಾರೆ, ವಸೂಲಿ ಕಲೆಕ್ಷನ್ಗಳು ಮಾಡ್ತಾರೆ. ಕಲೆಕ್ಷನ್ಗಳು ಮಾಡಿಬಿಟ್ಟು ಏನು ಮಾಡ್ತಾರೆ, ಆ ಕಲೆಕ್ಷನ್ನಲ್ಲಿ ಅವನು ತಿಂದ, ಇವನು ತಿಂದ, ಇವನು ತಿಂದ, ಅವನು ತಿಂದ ಅಂತ ಅವ್ರು ಬಿಟ್ಟು ಅವ್ರು ಯಾರು ಅಂತಾರೆ. ಕಡೆಗೆ ಏನು ಮಾಡ್ತಾರೆ, ಅವನು ನನ್ನಲ್ಲಂದ, ಇವನು ನನ್ನಲ್ಲಂದ, ಒಬ್ಬ ಮಕ ಹಾಕೊಂಡೋದ, ಈ ಕಡೆ ಹೋದಾಗ ಇನ್ನೊಂದು ಪಂಗಡ ಹುಟ್ಟುತ್ತೆ, ಇನ್ನೊಂದು ಪಂಗಡ ಹುಟ್ಬಿಟ್ಟು ಏನು ಮಾಡ್ತಾರೆ, ಅವನೇನೋ ಮಾಡೋದು, ಇವನೇನೋ ಮಾಡೋದು, ಅವ್ನು ಬಿಟ್ಟು ಕೊಡೋಕಿಲ್ಲ, ಅವ್ನು ವ್ಯವಸ್ಥೆ ಸಾಗರಿ, ನಾವೊಂದು ದೇವಸ್ಥಾನ ಕಟ್ಟೋಣ ಅಂತಾರೆ. ಅವನು ಅಲ್ಲೇ ಒಂದು ಕಾಂಪಿಟೇಷನ್ ಮಾಡ್ತಾನೆ, ಅಲ್ಲೊಂದು ದೇವಸ್ಥಾನ ಕಟ್ಟಿ ಅಲ್ಲೊಂದು ಕರ್ಗ ಮಾಡ್ತಾನೆ. ಇದು ಪ್ರತಿ ಗ್ರಾಮದಲ್ಲಿಯೂ ಕೂಡ ಯಾಕೆ ಎರಡೆರಡು ಕರ್ಗಗಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಗುಂಪುಗಾರಿಕೆ ಪಂಗಡಗಳು ಪಂಗಡಗಳ ಸಾಕ್ಷಿ ಅಲ್ಲ, ಗುಂಪುಗಾರಿಕೆಗಳ ಸಾಕ್ಷಿ. ಅವನೇನು ಇವನೇನು ಅವನೇನೇ ಅವನೇ ಮಾಡ್ಬೇಕಾ, ಇವನೇ ಮಾಡ್ಬೇಕಾ, ನಾನ್ಯಾಕೆ ಮಾಡಬಾರ್ದು ಅಂತ ಎತ್ತಿ ಬಿಡ್ಬಿಡ್ತಾರೆ. ಅವಾಗ ಮುಖ್ಯಸ್ಥ ಏನಾಗ್ತಾನೆ, ವಸೂಲಿ ಮಾಡೋನು ಏನು ಮಾಡ್ತಾನೆ, ದುಡ್ಡು ಕಾಸು ವಂಶವನ್ನ ಏನ ಮಾಡ್ತಾನೆ, ಯಾವ ಒಂದು ಬಾಡಿಗೆ ಮನೆ ಇಲ್ಲ, ಒಂದು ಬಾಡಿಗೆ ಅಂಗಡಿ ಇಲ್ಲ, ವರ್ಮಾನ ಇಲ್ಲ, ವಸೂಲಿ ಮಾಡಬೇಕು ಕೊಡಬೇಕು. ಕೆಲವು ಜಾಗದಲ್ಲೇ ಸ್ವಲ್ಪ ಬಾಡಿಗೆಗಳು ಬರೋ ಮಾಡ್ಕೊಂಡಿರ್ತಾರೆ, ಆ ಬಾಡಿಗೆ ಕೊಡ್ತಾರೆ, ಇದು ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂತಾರೆ. ವಸೂಲಿ ಮಾಡ್ಬೇಕಾದ್ರೆ ಅವನಿಗೆ ನಾನು ಜವಾಬ್ದಾರಿ ತಗೊಂಡ್ಬಿಟ್ಟಿದ್ದೀನಿ ನಡೆಸ್ಬೇಕಂತ ಅವ್ನು ವೃತ್ತಿ ಜೀವನ ಬಿಟ್ಬಿಟ್ಟು ವಸೂಲಿಗೆ ಹೋಗ್ತಾನೆ. ಓ, ಇವನು ಎಷ್ಟು ಬರೀತಾನೋ, ಎಷ್ಟು ತಿಂತಾನೋ, ಏನು ಮಾಡ್ತಾನೋ, ಎತ್ತ ಮಾಡ್ತಾನಂತ ಅದಕ್ಕೆ ಬೇರೆ ಟೈಟ್ಲ್ ಇಡು. ಅವ್ನ ಕೆಲಸ ಕಾರ್ಯ ಬಿಡ್ತಾನೆ, ವ್ಯವಹಾರ ಬಿಡ್ತಾನೆ, ಮನೆ ಕಡೆ ನೋಡಲ್ಲ. ಇಷ್ಟು ಸೇವೆ ಮಾಡಿದ್ರೆ ಅವನು ಆ ಅಪರಾಧಿ ಆಗ್ತಾನೆ. ಅವಾಗ ಅವನ ಅಪರಾಧಿ ಆಗೋ ಹಣೆ ಬರೋದಿಲ್ಲ. ಎಲ್ಲಿ ಬಂತು ನೋಡಿ, ಕೆಲಸ ಮಾಡೋದಿರ, ತಿನ್ನೋರು ತಿಂತಾರೆ, ನೇತಾಗಿರೋರ್ಗು ಈ ಮಾತು ಇರ್ತದೆ. ಅವಾಗ ಇನ್ನೊಂದು ಕರ್ಗ ಮಾಡ್ತಾರೆ, ಅವಾಗ ಇನ್ನೊಂದು ಆ ಕರ್ಗದ್ದು ಮಾಡೋ, ಅವನು ಅದೇ ಆಗ್ತದೆ, ಅವನದೇ ಅದೇ ಪರಿಸ್ಥಿತಿ ಆಗ್ತದೆ. ಅವಾಗ ಜನಗಳಿಗೆ ಒಂದು ಹಳ್ಳಿನಲ್ಲಿ ಎರಡು ಕರ್ಗ ಮಾಡಿದ್ರೆ ಊರುಗಳನ್ನ ಕರೆಸ್ಬೇಕು, ಜಾತ್ರೆ ಮಾಡಬೇಕು, ಬರಬೇಕು, ಕೆಲಸ ಕಾರ್ಯಗಳು ಮಾಡಬೇಕು, ಎಷ್ಟು ವ್ಯವಹಾರಿಕವಾಗಿ
ಮಾಡುವಂಥದ್ದು ಧಾರ್ಮಿಕದ್ದು ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ನಮ್ಮ ಹಳ್ಳಿಗಳಲ್ಲಿ ತಗೊಳಕ್ ಹೋದ್ರೆ ಎಷ್ಟು ಭಿನ್ನಾಭಿಪ್ರಾಯಗಳು ಇಟ್ಕೊಂಡು ನಾವು ಎಷ್ಟು ಗುಂಪುಗಳಾಗಿದ್ದೀರಿ, ಇದಕ್ಕೆ ಯಾರು ಕಾರಣ, ಯಾರು ಇದಕ್ಕೆ ಕಾರಣ? ನಾನು ಇವತ್ತು ಹೇಳ್ತೀನಿ, ರಾಜಕಾರಣಿಗಳ ಕಾರಣ ಅಂತ ಹೇಳ್ತೀನಿ, ನಮ್ಮವರಲ್ಲ ಕಾರಣಗಳು, ಪಕ್ಷಗಳ ಕಾರಣ ಅಂತೀನಿ. ಪಕ್ಷ ರಾಜಕಾರಣಿಗಳೇ ನಾನು ಸಪೋರ್ಟ್ ಮಾಡ್ತೀನಿ, ನೀನು ಸಪೋರ್ಟ್ ಮಾಡ್ತೀನಿ, ನೀನೇನು ಕರ್ಗ ಮಾಡ, ನೀನು ಹಂಗೆ ಮಾಡ ಅಂತ ಹೇಳ್ಬಿಡ್ತಾರೆ. ಅವಾಗ ಅವ್ರು ಪಕ್ಷಗಳಿಗಾಗಿ ದುಡಿತಾರೆ, ಪಕ್ಷಕ್ಕಾಗಿ ಎರಡೆರಡು ಭಾಗ ಮಾಡ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ, ರಾಜಕಾರಣಿಗಳು ಬೇಳೆ ಬಯಸ್ಕೊಳ್ತಾರೆ, ಅವ್ರು ನಮ್ಮ ಪಕ್ಷ ನಮ್ಮ ಪಕ್ಷ ಅಂತ. ಇದು ಭಿನ್ನಾಭಿಪ್ರಾಯ ಆಗಿರೋದು ಯಾರು? ಜಿಲ್ಲಾ ಪಂಚಾಯತ್ಗಳಿಗೂ ಗೆಲ್ಲಕ್ಕಾಗಿಲ್ಲ, ತಾಲೂಕುಗಳಿಗೂ ಹಾಕಿಲ್ಲ, ಮುನ್ಸಿಪಾಲ್ಗೂ ಗೆಲ್ಲಕ್ಕಾಗಿಲ್ಲ, ಯಾಕಂದ್ರೆ ಇಲ್ಲ ಎರಡೆರಡು ಭಾಗ ಮಾಡ್ಬಿಟ್ರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ನಾವು ಯಾಕೆ ಇಷ್ಟೊಂದು ಹಿಂದುಳಿದಿದ್ದೀರಿ, ಹಿಂದುಳಿಯೋದಕ್ಕೆ ಕಾರಣ ಏನು, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮಾಡದೇ ಇರೋದಕ್ಕೆ ಕಾರಣ ಏನು, ಈ ಜಾತ್ರೆಗಳಿಂದ ನಮಗೆ ಯಾವ ರೀತಿ ಆಗಿದೆ, ಇದನ್ನು ಒಂದು ನಾನು ಸರಿ ಹೇಳಿದ್ದೀನೋ ತಪ್ಪ ನನಗೆ ಗೊತ್ತಿಲ್ಲ, ಇದು ಗ್ರಾಮಾಂತರ ಜಿಲ್ಲೆಗೂ ನನಗೂ ಸಂಬಂಧ ಇಲ್ಲ, ಗೊತ್ತಿಲ್ಲ. ಅಂದರೆ ಎಳ್ಳೆಳು ಕಾರ್ಡ್ಗಳು 139 ಲಿಸ್ಟ್ನಲ್ಲಿದೆ. ಮೊನ್ನೆ ಪಿ ಆರ್ ರಮೇಶ್ನವ್ರ ಕಾಲದಲ್ಲಿ ಅನುದಾನ ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ನೋಡಿದಾಗ 139 ಲಿಸ್ಟ್ ಮಾಡಿದ್ದಾರೆ. ಆ ಲಿಸ್ಟ್ ಪ್ರಕಾರವಾಗಿ ಒಂದೊಂದು ಊರಿನಲ್ಲಿ 2-3 ಹೆಸರುಗಳಿದೆ ದುಡ್ಡು ಕೊಡೋದಕ್ಕೆ. ಅದು ಆ ಆಧಾರದ ಮೇಲೆ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಇದನ್ನು ಮುಂದಕ್ಕೆ ನೀವೆಲ್ಲ ಸಮಾಜನ ಬೆಳೆಸ್ಬೇಕಾದ್ರೆ, ನಿಮ್ಮ ಕುಟುಂಬನ ಬೆಳೆಸ್ಬೇಕಾದ್ರೆ, ನಿಮ್ಮ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ, ಏನು 10 ಜನ 20 ಜನ ವಸೂಲಿ ಮಾಡ್ತಾರೆ ಅವ್ರದ್ದು ಪರಿಸ್ಥಿತಿ ನೋಡಿ, ನೀವು ಅದರಿಂದನೇ ಮಾತಾಡ್ಕೊಂಡು ಚರ್ಚೆಗಳು ಮಾಡಿಕೊಂಡು ಅದ್ರ ಬಗ್ಗೆ ಹಿಂದೆ ಇರೋದ್ರಿಂದ ಆ ಪರಿಸ್ಥಿತಿನೂ ನೋಡಿ, ಎಲ್ಲನೂ ನೋಡಿ, ನೀವು ನಿಮ್ಮ ನಿಮ್ಮ ಸ್ಥಳೀಯವಾಗಿ ನೀವೇ ತೀರ್ಮಾನ ಮಾಡಿಕೊಂಡು ಒಂದು ಕರ್ಗ ಒಂದು ಜಾತ್ರೆ, ಆ ಒಂದೂರಿನಲ್ಲಿ ಒಂದು ಕರ್ಗ ಒಂದು ಜಾತ್ರೆ ಮಾಡಿಕೊಂಡು ಮಿಗಿಲಿದ್ದೆಲ್ಲ ಮಿಗಿಲಿದ್ದು ದೇವಸ್ಥಾನ ಕಟ್ಟಿದ್ರೆ ಆ ದೇವ್ರನ್ನ ಇಬ್ಬರು ಸೇರಿ ಒಂದು ಜಾಗದಲ್ಲಿ ಮಾಡಿಕೊಂಡು ಒಂದಕ್ಕೆ ಕೈ ಮುಗಿದು ಮಾಡ್ಕೊಂಡು ಹೋದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಸಮಾಜ ಯಾವಾಗ ಬೆಳೆಯೋದು, ಯಾವಾಗ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ತೀರಾ, ನೀವು ಇನ್ಯಾವಾಗ ಕಲಿತೀರಾ, ಈ ಸಮಾಜದಿಂದ ನೀವು ಭಕ್ತಿಯಿಂದ ಆಹ್ವಾನ ಮಾಡ್ಕೊಂಡಿರೋದೇನು, ಎಷ್ಟು ಮಾಡ್ಕೊಂಡಿದ್ದೀರಾ? ಇದು ಇದೆ, ಇದೆಲ್ಲ ಒಂದು ನಮ್ಮ ಸಮಾಜದವರೇ ಕರ್ಗ ಎತ್ತಿರೋ ಒಂಥರ, ಓಕೆ, ಅದು ಒಪ್ಪನ. ಗುತ್ತಿಗೆ ಆಧಾರದಲ್ಲಿ ಕೊಡ್ತೀರಾ, ಬೇತ್ಮಂಗಳದವ್ರನ್ನ ಕರೆಸ್ತೀರಾ, ಅವರು ಡ್ಯಾನ್ಸ್ಗಳು ಟಪಾನ್ ಕೊಟ್ಟು ಡ್ಯಾನ್ಸ್ಗಳು ವೇದಿಕೆಗಳು ಮಾಡ್ತಾರೆ, ಪ್ಯಾಕೇಜ್ ಮಾಡ್ತಾರೆ, ಮದುವೆಗಳಿಗೆ ಪ್ಯಾಕೇಜ್ ಕೊಟ್ಟಂಗೆ, ಇನ್ನೊಂದಕ್ಕೆ ಇನ್ನೊಂದು ಪ್ಯಾಕೇಜ್ ಕೊಟ್ಟಂಗೆ ಪ್ಯಾಕೇಜ್ ಕೊಡ್ತೀರ. ಅವ್ನು ಪ್ಯಾಕೇಜ್ನಲ್ಲಿ 20 ಜನನ ವೀರ್ ಕುಮಾರ್ ತಗೊಳ್ತಾನೆ ಮೇಡಮ್, ಹೂವ ತಗೊಂಬರ್ತಾನೆ, ಪ್ಯಾಕೇಜ್ ಮಾಡಿ ಕರ್ಗ ಮಾಡಿಬಿಟ್ಟು 3 ದಿವಸ ಇದಾಗ ಬರ್ತಾನೆ, ಕರ್ಗ ಮಾಡ್ತಾನೆ, ಅವ್ನು ಕರ್ಕೊಂಡು ಹೋಗ್ತಾನೆ. ಈ ಪ್ಯಾಕೇಜ್ನಲ್ಲಿ ಯಾವಾಗ ನಮ್ಗೆ ಅಲ್ಲಿ ಶಕ್ತಿ ಭಕ್ತಿ ಎಲ್ಲೈತೆ, ಅವಾಗ ಎಲ್ಲಿಂದ ಬಂತು ಬಂದ್ಬಿಡ್ತದೆ? ನೀವು ಮಾಡಿದೆ ಅಂತ ಕರ್ಗ ಮಾಡಿದೆ ಅಂತ ಅನ್ಸ್ಕೊಳ್ಬೋದು, ನಮ್ಮೂರಿನಲ್ಲಿ ಆಯ್ತು ಅನ್ಸ್ಕೊಳ್ಬೋದು, ಅದರಲ್ಲಿ ಎರಡೆರಡು ದಿವಸ ಎರಡೆರಡು ಆರತಿ ದೀಪಗಳು, ಎರಡೆರಡು ಕರ್ಗಗಳು, ಎರಡೆರಡು ಮಾಂಸದೂಟಗಳು, ಸಮಾಜ ಬರ್ತದೆ, ಅವತ್ತು ದಿವಸ ಬರ್ತದೆ, ಹೋಗ್ತದೆ, ನೋಡ್ತದೆ, ತಪ್ಪಾನ್ ಕೊಟ್ಟುಗಳು, ಇನ್ನೊಂದು ಡ್ಯಾನ್ಸ್ ಏನೋ ನೋಡ್ತಾರೆ, ಒಂದು ಸಾಮೂಹಿಕ ಇದೆ ಅಂತ ನೋಡ್ಕೊಂಡು ಹೋಗ್ತಾರೆ. ಆ ಇದಾಗ್ತಾರೆ ಜನರು, ಅದನ್ನು ಸ್ವಲ್ಪ ಗಮನಿಸಿ ಕುಂಕೊಳ್ಳಿ, ನಿಮ್ಮ ಸ್ಥಳೀಯವಾಗಿ ಕುಂಕೊಳ್ಳಿ, ಇದು ಸರಿ ನಾವು ಮಾಡ್ತಾ ಇದ್ದೀವಿ, ಸರಿಯಾದ ತಪ್ಪ. ಈಗ ಆಗೋಬಿಟ್ಟಿದೆ ಪ್ರಪಂಚದಲ್ಲಿ ನಾನಾ ಥರ ಏನೇನು ಆಗ್ತಾ ಇದೆ ಅದನ್ನ ನೋಡಿ, ನಾವು ಆಗ್ಬಾರ್ದು ಇನ್ಮೇಲೂ, ನಾವು ಮುಂದೆ ಬರಬೇಕು ಅನ್ನೋದಕ್ಕೆ ಬನ್ನಿ, ಅವಾಗ ಕಲೀರಿ, ನೀವು ನಿಮ್ಮ ಚೈತನ್ಯನ ತೋರಿಸಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ, ನಿಮ್ಮ ಸ್ಥಳೀಯರಲ್ಲಿ ಏನು ಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ, ಮುಂದಿನ ಭಾಗದಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ತೀನಿ, ಅಲ್ಲಿಗೆ ಬನ್ನಿ. ಈಗ ಅಷ್ಟಕ್ಕೆ ಸೀಮಿತವಾಗಿ ಯಾರು ಮುಖ್ಯವಾಗಿ ನಮ್ಮ ಗಂಗಾ ಸ್ವಾಮಿ ದೇವಸ್ಥಾನ ಪಡಿಸ್ತಾ ಇದ್ದೀನಿ. ಈಗ ನಮ್ಮನ್ನ ಇಲ್ಲಿ ಕ್ವಶನ್ ಇರೋದು ಏನೋ, ಇವ್ರಿಗ ಆರ್ಥಿಕ ಪರಿಸ್ಥಿತಿನಲ್ಲಿ ಏನಾದ್ರು ದುಡ್ಡುಗಳು ಸಿಗ್ತದಾ? ಗೌಡರು ಗಣಾಚಾರಿಗೆ ಚಾಕುದಾರಿಗೆ ದುಡ್ಡುಗಳು ಸಿಗ್ತದಾ? ದುಡ್ಡುಗಳಿಗಾಗಿ ಬರ್ತಾ ಇದ್ದಾರಾ, ಮಾಡ್ತಾ ಇದ್ದಾರಾ ಅನ್ನ ಆರ್ಥಿಕದಲ್ಲಿ ಕೇಳ್ಬಿಟ್ರು. ನಮ್ಗೆ ಇವಾಗ ಹೆಂಗಾಗ್ತೈತೆ ಮೈ ಹೆಂಗಾಗ್ತೈತೆ ಅಂದ್ರೆ, ನಾವು ಇಲ್ಲಿ ದುಡ್ಡುಗಾಗಿ ಮಾಡ್ತಾ ಇದ್ದೀರಾ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಯಾವ ಮಟ್ಟಕ್ಕೆ ನಮ್ಮ ದುರ್ಗಾ ಸ್ವಾಮಿ ದೇವಸ್ಥಾನ ಬಂದಿದೆ ಅರ್ಥ ಮಾಡ್ಕೋಬೇಕು. ನಾವು ದಯವಿಟ್ಟು ಸಮಾಜ ತಿಳ್ಕೊಳ್ಳಿ, ಇದು ಬಂದು ಆರ್ಥಿಕವಾಗಿ ಕುಲಸ್ತ್ರಕ್ಕೆ ಯಾರೂ ಕೂಡ ದುಡ್ಡು ಕೊಡೋದಿಲ್ಲ. ದಾನ ಆಗಲಿ, ಡೊನೇಷನ್ ಆಗಲಿ, ಕಾರ್ಯಕ್ರಮಗಳಿಗಾಗಲಿ, ಗೌಡ್ರ ಕಲಾಚಾರಿಗಳಿಗಾಗಲಿ ಯಾರೂ ಕೂಡ ಸಂಪರ್ಕ ಬರೋದಿಲ್ಲ, ಮಾಡೋದೂ ಇಲ್ಲ, ವಸೂಲಿ ಮಾಡೋದಿಲ್ಲ. ಇದಕ್ಕೆ ಅಂತ ವ್ಯವಸ್ಥಾಪನ ಸಮಿತಿ ಇದೆ, ವ್ಯವಸ್ಥಾಪನ ಸಮಿತಿ ಸರ್ಕಾರ ನೋಡ್ಕೊಳ್ತದೆ. ವ್ಯವಸ್ಥಾಪನ ಸಮಿತಿಯವ್ರದ್ದು ಏನು ಹಕ್ಕು ಅನ್ನೋದನ್ನು ಮುಂದಿನ ಆಧಾರ ಸಮೇತ ನಾನು ಹೇಳ್ತೀನಿ, ಮುಂದಿನದಲ್ಲಿ ಆಧಾರ ಸಮೇತ ತೋರಿಸ್ತೀನಿ. ಪೂಜಾರಿ ಉಂಟು, ಭಕ್ತರು ಉಂಟು, ಪೂಜಾರಿ ಗಂಟೆ ಪೂಜಾರಿ ಉಂಟು, ಭಕ್ತರು ಉಂಟು, ಇವರು ಬಿಟ್ಟರೆ ನಮ್ಗೆ ಯಾರಿಗೂ ಕೂಡ ಸಂಬಂಧ ಇಲ್ಲ ಆರ್ಥಿಕವಾಗಿ. ಆ ಆರ್ಥಿಕವಾಗಿ ಕರ್ಗ ಶಕ್ತಿಯೋತ್ಸವ ಬಂದವಾಗ ಆ ಕರ್ಗ ಶಕ್ತಿಯೋತ್ಸವಕ್ಕೆ ಏನು ಬರ್ತದೋ ಆ ಆರ್ಥಿಕನ ವಶಂಪೂರ್ತಿ ಅವ್ರು ನೋಡ್ಕೊಳ್ಬೇಕು. ಆ ವಶಂಪೂರ್ತಿ ನಡೆಸೋದಕ್ಕೆ ಇಷ್ಟ ಬೇಕಾಗುತ್ತೆ, ಅವ್ರ ಕುಟುಂಬ ಏನು, ಅವ್ರ ಮಕ್ಕಳು ಏನು, ಆರೋಗ್ಯ ಏನು, ಇದೆಲ್ಲಾನು ನೋಡ್ಬೇಕು. ವಶಂಪೂರ್ತಿ ಖರ್ಚುಗಳೇನು, ಇದೆಲ್ಲಾನು ಕೂಡ ಅವ್ರು ನೋಡ್ಬೇಕು.
ಅವರೇ ನೋಡ್ಕೊಳ್ತಾರೆ ದೇವಸ್ಥಾನಕ್ಕೆ ಯಾವ ಇದು ಇಲ್ಲ ಅವರು ನಾನು 2005 ರಲ್ಲಿ ಅಧ್ಯಕ್ಷನಾಗಿ ಆಗೋದಕ್ಕೆ ಮುಂಚಿತವಾಗಿ ಅವರಿಗೆ 300 ರೂಪಾಯಿ ಸಂಬಳ ಇತ್ತು ಅರ್ಚಕನಿಗೆ ನೀವು ಕೇಳ್ಕೊಳ್ಳಿ 300 ರೂಪಾಯಿ ಅರ್ಚಕನಿಗೆ ಸಂಬಳ ಅದಕ್ಕೆ ಮೊದಲು 50 ರೂಪಾಯಿ 100 ರೂಪಾಯಿ ಸಂಬಳ ಅರ್ಚಕನಿಗೆ ಸಹಕಾರ ಅರ್ಚಕ ಇಲ್ಲ ಪ್ರಧಾನ ಅರ್ಚಕ ಒಬ್ಬನಿಗೇನೆ ಇಲ್ಲಿ ಇಬ್ಬರು ಮೂರು ಅಷ್ಟು ವರೆಗೆ ಅವ್ರಿಗೆ ಸಂಬಳ ಕೂಡ ಇಲ್ಲ ಚಾಕರಿದಾರ ಪೈಕಿ ಯಾರಿಗೂ ಸಂಬಳಗಳು ಇಲ್ಲ ಅನುದಾನನೂ ಇಲ್ಲ 1 ರೂಪಾಯಿ ಇಲ್ಲ ಕೋಲ್ಕಾರಂಗೆ ಸೀಪರ್ ಕೆಲಸ ಅಂತ ಹೇಳಿ ಸೀಪರ್ ಕೆಲಸದಿಂದ 150 ರೂಪಾಯಿ ಸಂಬಳ ಇದು ಬಿಟ್ರೆ ಮುದ್ರಾ ಇಲಾಖೆಯಿಂದ ಕಂಟಿನ್ಯೂ ಕೂಡ 100 ರೂಪಾಯಿ ಕೊಡಲ್ಲ ಕುಲಸು ಕೂಡ 100 ರೂಪಾಯಿ ಕೊಡಲ್ಲ ಅವರು ಅಷ್ಟದಲ್ಲಿ ನಮ್ಮ ವಂಶಕ್ಕೆ ಬಂದಿರೋದಂತ ಅವ್ರಿಗೆ ಶ್ರಮ ಪಟ್ಕೊಂಡು ಬರ್ತಾ ಇದ್ದಾರೆ ಇದು ನಮ್ಮ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದಿರೋದು ಆದ್ರೆ ನಾನು ಇದೆಲ್ಲ ಗಮನಿಸಿ 2005 ರಲ್ಲಿ ಅಧ್ಯಕ್ಷ ಆದ್ಮೇಲೆ ಪ್ರಥಮವಾಗಿ ಕರ್ಗ ಆಗಿ ಬಂದಿದ ತಕ್ಷಣ ಕರ್ಗ ಮುಗಿದ ತಕ್ಷಣ ನನ್ನ ಕೆಲಸ ಆರ್ಥಿಕ ವಿಚಾರ ಏನು ವಂಗ ಸಂದ್ರದ ವಿಚಾರದಲ್ಲಿ 25 ಲಕ್ಷ ರೂಪಾಯಿ ಉಂಡಿ ಕಾಸು ಬಂದಿತ್ತಲ್ಲ ಉಂಡಿ ಕಾಸು ಉಂಡಿನಲ್ಲಿ ಬಂತು ಅಂತ ಹಾಕಿರೋದು ಎಫ್ ಡಿ ಇತ್ತು ಆ ಎಫ್ ಡಿನ ತೆಗೆಸಿದೆ ಓಪನ್ ಮಾಡಿದೆ ಅದನ್ನು ಯಾರು ನನ್ನ ಹಿಂದೆ ಇದ್ದವರು ಯಾವ ಮೂರು ಅಧ್ಯಕ್ಷರುಗಳಿದ್ರು ಯಾರು ಕೂಡ ನಮ್ಗೆ ಗಮನಿಸಿಲ್ಲ ಅದ್ರ ಬಗ್ಗೆ ಕ್ರಮನೇ ತಗೊಳ್ಳಿಲ್ಲ ನಾನು ಬಂದಾದ್ಮೇಲೆ ಅದು 47 ಲಕ್ಷಕ್ಕೆ ಬಂದಿತ್ತು ಆ 47 ಲಕ್ಷ 25 ಲಕ್ಷನ ಹೋಗಿ 47 ಲಕ್ಷಕ್ಕೆ ಬಂದಿತ್ತು 47 ಲಕ್ಷದಿಂದ ಇವತ್ತು 60 ಲಕ್ಷ ರೂಪಾಯಿವರೆಗೂ ಇದೆ ಆ 47 ಲಕ್ಷನ ನಾನು ಇನ್ಕಮ್ ಏನು ಮಾಡಿದೆ ಅಂತ ಇನ್ಕಮ್ ಎತ್ಕೊಂಡೆ ಅದನ್ನು ಎಫ್ ಡಿ ಅಲ್ಲೇ ಕಂಟಿನ್ಯೂ ಮಾಡಿದೆ ಇವಾಗ ಅದೇ ಎಫ್ ಡಿ 47 ಲಕ್ಷ ಕಂಟಿನ್ಯೂ ಮಾಡೋದಕ್ಕೆ ಇವತ್ತು ಅದೇ 60 ಲಕ್ಷವರೆಗೆ ಎಫ್ ಡಿ ಹಂಗೆ ಐತೆ ಬಡ್ಡಿ ಮಾತ್ರ ನಮಗೆ ತಿಂಗಳಿಗೆ ಇನ್ಕಮ್ ಆಗಿ ಬರ್ತಾ ಇದೆ ಇದರಲ್ಲಿ ಲೂಟ್ ಹೊಡಿತಾರೆ ಯಾರಪ್ಪ ಅಂದರೆ ಸೆಕ್ಯೂರಿಟಿ ಗಾರ್ಡ್ಗಳು ಜಮೀನನ್ನ ನೋಡ್ಕೊಳ್ಳೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳು ಅಂತ ನೋಡಿಕೊಂಡು ಸೆಕ್ಯೂರಿಟಿನ ಈ ದುಡ್ಡುಗಳನ್ನ ಎತ್ಕೊಂಡೋಗಿ ಅವ್ರಿಗೆ ಸಂಬಳಗಳು ಹೋಗ್ತಾ ಇದೆ ಅಲ್ಲಿ ಸೆಕ್ಯೂರಿಟಿಗಳು ಯಾರು ಇಲ್ಲ ಸೆಕ್ಯೂರಿಟಿಗಳು ಇದ್ದಿದ್ರೆ ಮನೆಗಳು ಕಟ್ಟಿರೋ ರಿಪೋರ್ಟ್ ತಗೊಂಡು ಸ್ವಲ್ಪ ಕ್ರಮ ತಗೊಳಕಾಯ್ತು ಅದಿಲ್ಲ ಅವರುಗಳು ಸಂಬಳಗಳು ತಿಂತಾ ಇದ್ದಾರೆ ಈ ದುಡ್ಡಿನಲ್ಲಿ ಹಿಂಗೆ ಸರ್ಕಾರದ ನಡೀತಾ ಇದೆ ಇದನ್ನ ನಾನು ಪತ್ತೆ ಹಚ್ಚಿ ಸ್ಟಾಪ್ ಮಾಡಿದ್ದೆ ಆ ವರ್ಮಾನದಲ್ಲಿ ನಾನು ಬಂದಾಗ ಪ್ರಧಾನ ಅರ್ಚಕರಿಗೆ ಅಭಿಮನ್ಯುವರನ್ನ ಪ್ರಧಾನ ಅರ್ಚಕ ಅಂತ ಮಾಡಿದೆ 2000 ರೂಪಾಯಿ ಮಾಡಿದೆ ಅರ್ಚಕರಿಗೆ 1200 ರೂಪಾಯಿ ಮಾಡಿದೆ ಬೇರೆ ಅರ್ಚಕರಿಗೆ 500 ರೂಪಾಯಿ 600 ರೂಪಾಯಿ ಮಾಡಿದೆ ಒಂದಿಷ್ಟು 3-4 ಕೊಟ್ಟು ಮಾಡಿದೆ ಅದ್ರ ಜೊತೆಗೆ 4 ಜನ ಕೆಲಸಕ್ಕೆ ಹೊಸದಾಗಿ ತಗೊಂಡೆ ಗಣಪತಿ ದೇವಸ್ಥಾನಕ್ಕೆ ಒಬ್ಬ ಅರ್ಚಕನ ತಗೊಂಡೆ ನಮ್ಮ ಬಾಮಂಜನ ಇದ್ದ ಸುದರ್ಶನ್ ಅಂತ ಅವನ್ನ ತಗೊಂಡೆ ಅಭಿಮನ್ಯುನ ಪ್ರಧಾನ ಅರ್ಚಕ ಮಾಡಿ ಶಾಶ್ವತವಾಗಿ ಪ್ರಧಾನ ಅರ್ಚಕ ಮಾಡಿ ಇಡೀ ತನ ಇದು ಅಂತ ಅವನಿಗೆ ಮನೆಗೆ ಹೋಗಿ ಬರೋ ಖರ್ಚಿಗೆ ಅರ್ಚಕ ಸ್ಥಾನದಲ್ಲಿ ಬರೋರಿಗೆ ಟ್ರೈನಿಂಗ್ ಕೊಡೋದಕ್ಕಾಗಿ ಅವ್ರಿಗೆ ಪ್ರಧಾನ ಅರ್ಚಕ ಅಂತ ಮಾಡಿದೆ ಇಬ್ಬರು ಕಿತ್ತಾಕೋರು ನನ್ನ ಬಾಮಯ್ಯ ಅಂತ ಬರೋ ಮುಂದೆ ಬಂದಂತ ಕಂಟಿನ್ಯೂ ಅವರು ಅವ್ರು ಕಿತ್ತಾಕೋರು ನಮ್ಮ ಬಾಮಯ್ಯ ಅಂತ ಒಂದು ಕಿತ್ತಾಕೋರು ಇವತ್ತು ಅವ್ರು ಇದ್ದಿದ್ದು ಹೆದ್ದ ಸ್ಥಾನದಲ್ಲಿ ಪ್ರಧಾನ ಆಗಿಟ್ಕೊಂಡು ಟ್ರೈನಿಂಗ್ ಕೊಡೋಂಥ ಜವಾಬ್ದಾರಿ ಅವ್ರಿಗೆ ಇದ್ದಿರೋದು ಆ ಥರ ಇದ್ದವರು ಅರ್ಚಕರ ಸ್ಥಾನದಲ್ಲಿ ಅವ್ರಿಗೂ ಕೂಡ ಯಾವುದಿಲ್ಲ ಮನೆ ಬಾಡಿಗೆ ಮನೆಯನ್ನು ಇದ್ದಾರೆ ಅರ್ಚಕ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಬೇಕು ಲೈಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ದೇವಸ್ಥಾನದಲ್ಲಿ ಅಲಂಕಾರಗಳು ಮಾಡಬೇಕು ಅರ್ಚಕ ಎಲ್ಲಿಂದ ತರಬೇಕು ಇನ್ನು ಹೂವು ಹಾಕ್ತಾರ ಏ ಅರ್ಚಕ ಹೂವು ಹಾಕಿಲ್ಲ ನೋಡು 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 ಏ ನೆನ್ನೆ ಹೂವು ಆಯ್ತು ಅಂದ್ರೆ ಏ ಮೊನ್ನೆ ಹೂವು ಅಂತ ಅದಕ್ಕೆ ಅಂತ ನಮ್ಮ ಒಬ್ಬ ನಮ್ಮ ಸ್ನೇಹಿತ ಇದ್ದಾನೆ ನೋಡ್ಕೊಳ್ಳೋದಕ್ಕೆ ಅವನು ಪುಣ್ಯಮಂತ ಇದ್ದಾನೆ ಅವನದು ಅದೊಂದು ಕಾಟ ಏನು ಏನಾದ್ರು ಕೊಡಿಸಿದ್ರೆ ಮಾಡಿದ್ರೆ ಮಟ್ಟಿದ್ರೆ ಯಾರ್ದಾರಿಂದ ದಾನವಾಗಿ ಕೊಡಿಸಿದ್ರೆ ಓ ದಾನವಾಗಿ ಕೊಡಿಸಿದ್ರಪ್ಪ ನಾವು ಮಾಡ್ಬೋದು ಅಂತ ಅಂದ್ರೆ ಹೇಳ್ಬೋದು ಆದ್ರೆ ಆತನ ಯಾವ ಕೆಲಸ ಅಲ್ಲ ನೀನು ಸರಿ ಮಾಡಿಲ್ಲ ನಾನು ನೀನು ಮಾಡಿಲ್ಲ ಹೂವು ಹಾಕಿಲ್ಲ ಅದ ಜೋರ ಮಾಡಿದ್ರೆ ಆ ಪುಣ್ಯಾತ್ಮ ಹೇಗೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲಪ್ಪ ಅಂತ ಇದೆಲ್ಲ ನಡೆದ್ರೆ ಧಾರ್ಮಿಕನಲ್ಲಿ ತಾಳ್ಮೆ ಎಲ್ಲಿ ಸಿಗ್ತದೆ ನೆಮ್ಮದಿ ಎಲ್ಲಿ ಸಿಗ್ತದೆ ಇದನ್ನು ಆ ಅರ್ಚಕದ್ದು ಆರ್ಥಿಕ ಪರಿಸ್ಥಿತಿ ಇಲ್ಲ ಅದೇ ಥರ ಗಣಾಚಾರ್ಯದು ತಗೊಳ್ಳಿ ಗಣಾಚಾರ್ಯ ಮುದ್ದೆಗಳು ಇವ್ರಿಗಳು ಅರ್ಚಕರಿದ್ದರೂ ಕೂಡ ಮುದ್ದೆಗಳಿಗೆ ಅಟೆಂಡ್ ಆಗಬೇಕು ಯಾವ ಯಾವ ದೂರದಲ್ಲಿದ್ದರೂ 20 ಕಿಲೋಮೀಟರ್ 30 ಕಿಲೋಮೀಟರ್ದಲ್ಲಿ ಇದ್ದರೂ ಕೂಡ ಬಂದವ ಮಾನವೇಕೋ ಅವ್ರು ಪೆಟ್ರೋಲ್ ಕಾಸ್ಗಳು ಯಾರು ಕೊಡೋದು ಅದು ಯಾರು ಕೊಡಲ್ಲ ಗೌಡ್ರುಗಳಿಗೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಗಣಾಚಾರ್ಯಗೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಮಳೆ ಇರಲಿ ಬಿಸಿಲು ಇರಲಿ ರಾತ್ರಿ ಇರಲಿ ಹಳ್ಳ ಇರಲಿ ದಿನ ಇರಲಿ ಎದ್ದು ಬಿದ್ದು ಎಷ್ಟು ದೂರ ಯಾರು ಕೂಡ ಹೋಗ್ಬೇಕು ಹೆಂಗೆ ಗೌರವ ಉಳಿಸ್ಕೊಳ್ಳೋದಕ್ಕಾಗಿ ಎಷ್ಟು ಕೆಲಸ ಮಾಡ್ತಾರೆ ಆ ಗೌಡ್ರಿಗೆ ಹೋಗ್ತಾರೆ ಅಲ್ಲಿ ಗೌಡ್ರಿಗೆ ಹೋದ್ರೆ ಸಿಂಹಾಸನ ಆಗ್ತಾರೆ ಏನಕ್ಕೆ ಸಿಂಹಾಸನ ವಧುವರವ್ರಿಗೆ ಆಶೀರ್ವಾದ ಮಾಡೋದಕ್ಕೆ ತಾಳಿ ಬಟ್ಟು ಎತ್ಕೊಳ್ಳೋದಕ್ಕಿರ್ತಾರೆ ಏನಾದ್ರು ಅರ್ಶನ ಸಮಯದಲ್ಲಿ ಗೌಡ್ರಿಗೆ ನಮ್ಮ ಮೊದಲು ಮುಗಿಯಪ್ಪ ಇವ್ರಿಗೆ ಯಾಕೆ ಕಾಲು ಮುಗಿಯೋದಕ್ಕೆ ಅಂತಾರೆ ಆ ಇವ್ರಿಗೆ ಯಾಕೆ ಸಭೆಯಲ್ಲಿ ನಾವ್ಯಾಕೆ ಕುಂದ್ಕೊಳ್ಬಾರ್ದು ಅಂತ ಕುಂದ್ಕೊಂಡು ಹೋಗೋದಕ್ಕೆ ಇವ್ರುಗಳು ಬೇಕು ಕೆಲಸ ಕಾರ್ಯಗಳೆಲ್ಲ ಮಾಡೋದಕ್ಕೆ ಗೌಡ್ರು ಗಣಾಚಾರ್ಯ ಬೇಕು ಗೌಡ್ರು ಗಣಾಚಾರ್ಯಗಳೆಲ್ಲ ಕೆಲಸ ಕಾರ್ಯಗಳು ಮಾಡಿ ದುಡ್ದು ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಇವ್ರುಗಳು ಬೇಕು ಇವ್ರಿಗೂ ಅಲ್ಲಿಗೆ ಕೈ ಆಡ್ಕೊಂಡು ಎಲ್ಲೋ ಬಂದು ಎಲ್ಲೋ ಹೋಗೋರಿಗೆ ಅಲ್ಲಿ ನಮಗೆ ಅಲ್ಲಿ ಸ್ಥಾನ ಕೊಡೋಕ್ಕಿಲ್ಲ ಅಂತ ಗುಂಪು ಕಾರಿಗೆಗಳು ನನಗೆ ತಟ ಮುಂದೆ ಕುಂಡಿಸಿಲ್ಲ ಅಂತ ಏನು ಇವರನ್ನ ದೊಡ್ಡವರು ಇವರನ್ನ ಗೌಡ್ರು ಅನ್ನೋದು
ಇದೆಲ್ಲ ನಂಬಬೇಕು. ನಾವು ತಟ್ಟೆ ಮುಂದೆ ಕುಂಗೊಂಡ ಏನ್ ಮಾಡ್ತೀವಿ, ನಾಲ್ಕೆಲೆ ಎಕ್ಸ್ಟ್ರಾ ಕೊಡ್ತಾರಪ್ಪ ಸಿಂಹಾಸನದಲ್ಲೇ ಅಂತ. ಅದು ಜೋಗ ಹಾಕೊಂಡ್ ಬರ್ತೀರಿ, ನಿಮ್ಗೆ ಎರಡೆಲೆ ಕೊಡ್ಬೋದು, ನಮ್ಗೆ ಇಪ್ಪತ್ತೆಲೆ ಸಿಗ್ಬೋದು, ಇದು ಬಿಟ್ರೆ ಏನೂ ಇಲ್ಲ. ಅವಾಗ ಏನಾಯ್ತು, ಅವಾಗ ನಮ್ಮ ನಮ್ಮ ಆರ್ಥಿಕ ಪರಿಸ್ಥಿತಿ ಆಗ್ಬೇಕು. ನಾವು ವ್ಯಾಪಾರದಲ್ಲಿರ್ಲಿ ಕೆಲಸದಲ್ಲಿರ್ಲಿ ರಜಾ ಹಾಕ್ಬೇಕು, ಹೋಗ್ಬೇಕು. ಮಳೆ ಇರಲಿ ಬಿಸಿಲು ಇರಲಿ ಹೋಗ್ಬೇಕು. ಯಾರೋ ಒಬ್ಬೊಬ್ರು ಬೇಕಾದವ್ರಿಗೆ ಕಾರ್ಗಳು ಕಳಿಸ್ತಾರೆ. ಅವ್ರು ಗೌರವ ಇರೋದಕ್ಕಾಗಿ ಏ ಗೌರವಗಳಾಚಾರ್ಯ ನಮ್ಗೆ ಬೇಕಪ್ಪ ಸಭೆ ನಡೆಸ್ಬೇಕಪ್ಪ ಅನ್ನೋರು ಕಾರ್ ಕಳಿಸ್ತಾರೆ, ಕರ್ಕೊಂಡು ಹೋಗ್ತಾರೆ. ಇನ್ನೇನು ಅವ್ರಿಗೇನು ಸ್ಪೆಷಲ್ ಏನು ಬೇರೆ ಇನ್ನೇನು ಇಲ್ಲ. ಚಾಕ್ರಿದಾರರು ಗೌರವ ಆಗಿ ಹೋಗ್ತಾರೆ. ಚಾಕ್ರಿದಾರರು ಅವ್ರಿಗೆ ಅವ್ರಿಗೆ ಪದ್ಧತಿ ಇದೆ, ದೇವಸ್ಥಾನಕ್ಕೆ ಇಷ್ಟು ಕೊಡಬೇಕು ಅಂತ ಕೊಡ್ತಾರೆ, ದೇವಸ್ಥಾನ ಪರವಾಗಿ ಇಷ್ಟು ಕೊಡಬೇಕು ಅಂತ ಕೊಡ್ತಾರೆ. ಅದೇನು 5 ರೂಪಾಯಿ 10 ರೂಪಾಯಿ ಇನಾಮ್ ಅಂತಾರೆ. ಅದು ಏನಾಗುತ್ತೆ, ಇಷ್ಟು ಇದರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಗೌಡ್ರುಗಳಾಗಲಿ ಗಲಾಚಾರ ಆಗಲಿ ಚಾಕ್ರಿದಾರ ಆಗಲಿ ಎಷ್ಟು ಶ್ರಮ ಇಕ್ಕೊಂಡ್ರು, ಇವ್ರ ಪರಿಹಾರ ಏನು, ಇವ್ರಿಗೆಲ್ಲಿಲ್ಲ ಆರ್ಥಿಕ ಮುಂದೆ ಬರೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಆಗಲಿ, ಮನೆ ನೋಡೋದಕ್ಕಾಗಲಿ ಎಲ್ಲಿ ಇದೆ ವಾಟಾಗ. ನಮ್ಮ ಶಾಸ್ತ್ರ ಸಂಪ್ರದಾಯ ಹಿರಿಕಿರಿಯನ್ನು ಮಾಡಿಬಿಟ್ರು, ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ರು. ಏನು ಹೇಳ್ತಾರೆ ಒಬ್ರು ಅಷ್ಟು ಸರ್ಕಲ್ಗಳಲ್ಲಿ ದೇವಸ್ಥಾನ ಕಟ್ಬಿಡ್ತಾರೆ. ಏ ನಮ್ಮ ಬ್ರಾಹ್ಮಣ ಏನು ಮಾಡ್ತಾರೆ, ಏ ನಿಮ್ಗೆ ಈ ದೇವ್ರ ದೋಷ ಆಯ್ತು ಆ ದೇವ್ರ ದೋಷ ಆಯ್ತು ಸ್ಥಾಪನೆ ಮಾಡ್ಬಿಡು ಅಂತ ಹೇಳ್ಬಿಡ್ತಾನೆ. ಸ್ಥಾಪನೆ ಮಾಡಿಬಿಟ್ಟು ಅವನಾಗ್ಬಿಡ್ತಾನೆ, ಅದು ಪೂಜೆ ಮಾಡೋದ್ಯಾರು, ಹೂವು ಕೊಡೋದ್ಯಾರು. ಹಂಗೆ ನಮಗೆ ಶಾಸ್ತ್ರ ಮಾಡಿಬಿಟ್ರು, ಪೂಜೆ ಮಾಡಿಬಿಟ್ರು, ಗೌಡ್ರಗಳಾಚಾರ್ಯಗಳು ಚಾಕ್ರಿದಾರ ಅಂತ ನೇಮಕಾತಿ ಮಾಡಿಬಿಟ್ರು. ಇವಾಗ ಇದನ್ನ ನಡ್ಕೊಂಡು ಹೋಗೋದಕ್ಕೆ ಯಾರು, ಅವಾಗ ಮನೆತನಕ್ಕಾಗಿ ನಾವು ಮಾಡ್ತಾ ಇದ್ದೀರ ಅವತ್ತು. ಇನ್ಯಾವುದು ನಮಗೆ ಸರ್ಕಾರದಿಂದ ಆಗಲಿ ಯಾವುದೇ ಅಂದ್ರೂ ಇಲ್ಲ. ನಾನು ಬಂದಾದ್ಮೇಲೆ ಸಂಬಳಗಳು ಜಾಸ್ತಿ ಮಾಡಿದೆ. ಚಾಕ್ರಿದಾರಿಗೆ ಗುರುತಿಸ್ಕೊಳ್ಳೋದಕ್ಕೆ 5 ಜನ ಚಾಕ್ರಿದಾರಿಗೆ ಒಂದೊಂದನ್ನ ಇಬ್ಬರಿಬ್ಬರಿಗೆ ಅನುದಾನ ಕೊಟ್ಟೆ. ಅನುದಾನ ಕಗ್ಗು ಸಮಯದಲ್ಲಿ ಅನುದಾನ ಅಂತ ಮಾಡಿದ್ದಕ್ಕೆ ಇವತ್ತು ಅವ್ರಿಗೆ ಸರ್ಕಾರದಿಂದ ಬರೋ ಸಂಬಳಗಳು ಜಾಸ್ತಿ ಮಾಡಿದ್ದಕ್ಕೆ ಅದು ತೋರಿಸಿ ಮಾಡಿರೋದ್ರಿಂದ ಇಷ್ಟು ಜನಕ್ಕೆ ಇಷ್ಟಿದೆ ಹೊರತು ಇನ್ಯಾರಿಗೂ ಕೂಡ ಗೌಡರು ಗಣಾಚಾರಿ ಗೌರವಾನ್ವಿತವರು ಅವ್ರಿಗೆ ಯಾವುದು ಕೂಡ ತಗೊಳಕ್ ಬರಲ್ಲ. ಯಾರು ಕೊಡೋದೂ ಇಲ್ಲ, ಯಾರು ತಗೊಳೋದೂ ಇಲ್ಲ. ಇಷ್ಟು ಈ ಆರ್ಥಿಕವಾಗಿ ವಿಚಾರ ಹೇಳೋದಕ್ಕೆ, ಧಾರ್ಮಿಕವಾಗಿ ಹೇಳೋದಕ್ಕೆ ನಾನು ಸಮಾಜಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.